ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ರಾಜಸ್ಥಾನದಲ್ಲಿ ರಾಷ್ಟ್ರ ಮಟ್ಟದ ನವಸಂಕಲ್ಪ ಶಿಬಿರ ಮುಗಿದಿದೆ. ರಾಜ್ಯ ಮಟ್ಟದ ಕೂಡ ಬೆಂಗಳೂರಲ್ಲಿ ನಡೆದಿದೆ. ಎಲ್ಲ ಜಿಲ್ಲೆಗಳು ಕೂಡ ಈಗಾಗಲೇ ನಾವು ಆ ನವಸಂಕಲ್ಪ ಶಿಬಿರವನ್ನು ಮಾಡಿ ಕಾರ್ಯಕರ್ತರು ಮುಖಂಡರ ಅಭಿಪ್ರಾಯದಂತೆ ನಮ್ಮ ಪಕ್ಷದ ಸಂಘಟನೆ ಜಿಲ್ಲೆಗಳ ಸಮಸ್ಯೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯುವಕರ ಸಂಘಟನೆ ಮಹಿಳೆ ನಿರುದ್ಯೋಗ ಇವೆಲ್ಲ ಕೂಡ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಜೊತೆಗೆ ನಮ್ಮ ಪಕ್ಷದ ಎಲ್ಲ ಸೆಕ್ರೆಟರಿಗಳು ಕೂಡ ಯಾವ ರೀತಿ ನಾವು ಚೈತ್ಯವನ್ನು ತುಂಬಬೇಕು ಅಂತೇಳಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ 24ನೇ ತಾರೀಕು ಭಾನುವಾರ ಧಾರವಾಡದಲ್ಲಿ ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅನೇಕ ಸಲಹೆಗಳನ್ನ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಮಹಿಳೆಯರಿಗೆ ಹೆಚ್ಚಿಗೆ ಪ್ರಾತಿನಿಧ್ಯನ ದೊರಕಿಸಿ ಅವ್ರಿಗೆ ರಾಜಕೀಯದ ಒಂದು ಸಿದ್ಧಾಂತ ಸಾಮಾಜಿಕ ನ್ಯಾಯ ಮತ್ತು ಹೋರಾಟ ಅವ್ರಿಗೇನು ತೊಂದರೆ ಆಗಿದೆ ಅದನ್ನೆಲ್ಲ ಕೂಡ ಚರ್ಚೆ ಮಾಡಿ ಒಂದು ಸಂದೇಶವನ್ನು ರಾಜ್ಯ ಮಟ್ಟಕ್ಕೆ ತಲುಪಿಸ್ಬೇಕು. ಮುಂದಿನ ನಮ್ಮ ಪ್ರಣಾಳಿಕೆಯನ್ನು ಕೂಡ ಆ ಜಿಲ್ಲೆಗೆ ಒಂದು ಪ್ರತ್ಯೇಕವಾದಂತಹ ಪ್ರಣಾಳಿಕೆಯನ್ನ ಮಾಡಬೇಕು ಅನ್ನೋದು, ಇಲ್ಲ ಅಂದ್ರೆ ಡಿವಿಜನ್ ಮಟ್ಟದಲ್ಲಿ ಒಂದು ಪ್ರತ್ಯೇಕವಾದಂತಹ ಪ್ರಣಾಳಿಕೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷ ಚಿಂತನೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ನಮ್ಮ ಸ್ಥಳೀಯ ಮುಖಂಡರ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯವನ್ನು ಪಡೆದು ನಮ್ಮ ಜಿಲ್ಲೆಗೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ಸಲ್ಲಿಸಬೇಕು ಅಂತೇಳಿ ನಾನು ಈಗ ಆಲೋಚಿಸುತ್ತೇನೆ.